ಇನ್ನು ಹೊಸಕೋಟೆನಲ್ಲೂ ಕೂಡ ಈ ಬೈ ಎಲೆಕ್ಷನ್ ವಾರ್ ಸಿಕ್ಕಾಪಟ್ಟೆ ಜೋರಾಗಿದೆ. ಎಂಟಿಬಿ ವಿರುದ್ಧ ಶರತ್ ಬಚ್ಚೇಗೌಡ ಗುಡುಗಿದ್ದಾರೆ. ಗೇಮ್ ಆಡ್ತಾ ಇರೋದ್ ನಾವಲ್ಲ, ಎಂಟಿಬಿ ನಾಗರಾಜ್. ಎಂಟಿಬಿ ನಾಗರಾಜ್ ಪುತ್ರ ಕಾಂಗ್ರೆಸ್ ಕಾರ್ಪೊರೇಟರ್ ಇಲ್ಲಿ ಬಂದು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಿದ್ದಾರೆ. ಅಲ್ಲಿ ಶರತ್ ಬಚ್ಚೇಗೌಡ ಅವರ ತಂದೆ ಬಚ್ಚೇಗೌಡ ಇನ್ನು ಕೂಡ ಬಿಜೆಪಿ ನಲ್ಲಿದ್ದಾರೆ. ಶರತ್ ಬಚ್ಚೇಗೌಡ ಅವರನ್ನಷ್ಟೇ ಉಚ್ಚಾಟನೆ ಮಾಡಲಾಗಿದೆ. ಆ ಕಡೆ ಎಂಟಿಬಿ ನಾಗರಾಜ್ ಅವರ ಪುತ್ರ ಕಾಂಗ್ರೆಸ್ ಕಾರ್ಪೊರೇಟರ್ ಬಂದು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ನೈತಿಕತೆ ಅಂತ ಶರತ್ ಬಚ್ಚೇಗೌಡ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ತಂದೆ ನನಗೆ ಬೆಂಬಲ ಕೊಟ್ಟಿಲ್ಲ, ನನ್ನ ಜೊತೆ ನಿಂತಿಲ್ಲ, ಬಚ್ಚೇಗೌಡರು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯು ನನಗಿಲ್ಲ, ನಾವು ನಾಟಕ ಆಡ್ತಿಲ್ಲ ಅಂತ ಶರತ್ ಬಚ್ಚೇಗೌಡ ಸಮರ್ಥಿಸಿಕೊಂಡಿದ್ದಾರೆ. ಎಂಟಿಬಿ ಪರ ಪ್ರಚಾರಕ್ಕೆ ಬನ್ನಿ ಅಂತ ಬಚ್ಚೇಗೌಡರಿಗೆ ಸಾಕಷ್ಟು ಒತ್ತಡ ಹಾಕಲಾಯಿತು ಅಂತ ಹೇಳಲಾಯಿತು. ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೂ ಕೂಡ ಮುಂದಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಪುತ್ರನಿಗೋಸ್ಕರ ಹಾಗಾದ್ರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ, ಇವೆಲ್ಲ ಹೈ ಡ್ರಾಮಾ ಕ್ರಿಯೇಟ್ ಆಯಿತು. ಬಚ್ಚೇಗೌಡರು ಬರ್ತಾರೋ ಇಲ್ವೋ ಅಂತ ಈ ವಿಚಾರದಲ್ಲಿ ಶರತ್ ಬಚ್ಚೇಗೌಡ ಟರ್ನ್ಸ್ ಕೊಟ್ಟಿದ್ದಾರೆ ಎಂಟಿಬಿಗೆ. ನಾವು ಡ್ರಾಮಾ ಆಡ್ತಿಲ್ಲ, ಎಂಟಿಬಿ ಮತ್ತು ಅವ್ರ ಪುತ್ರ ಡ್ರಾಮಾ ಆಡ್ತಿದ್ದಾರೆ. ಸರ್, ಎಂಟಿಬಿ ಏನ್ ಮಾತಾಡಿದ್ರು, ಹಾಗೇನೆ ಶರತ್ ಏನ್ ಮಾತಾಡಿದ್ರು ನೋಡೋಣ ಬನ್ನಿ. ಇವತ್ತು ನಾನೇನಾದರೂ ಪಕ್ಷಕ್ಕೆ ಬರಬೇಕಾದ್ರೆ ನೀವು ಬಚ್ಚೇಗೌಡರು ಮೊದಲು ಕೇಳಿ, ಅವರೇನಾದರೂ ಒಪ್ಪಿಕೊಂಡ್ರೆ ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಇಲ್ಲಪ್ಪ ನಾನೇ ಕೇಳಿದ್ದೀನಿ ಒಪ್ಕೊಂಡವ್ರಿಂದ. ಏನು ಒಪ್ಕೊಂಡ್ರು ಸರ್ ಅಂದರೆ, ಸರ್ ಇಲ್ಲಿ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ನಾವು ರಚನೆ ಮಾಡಬೇಕು, ನೀವು ಮುಖ್ಯಮಂತ್ರಿಗಳಾಗಬೇಕು, ನೀವು ನಂದೇನು ತಕರಾರು ಇಲ್ಲ, ಅವ್ರನ್ನ ಕರ್ಕೊಳ್ರಿ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ರಿ ಅಂತ ಹೇಳಿದ್ದಾರೆ ಅಂದರು. ಅಶೋಕ್ ನೋಡಪ್ಪ, ನಾನು ಮೂರು ಸಾರಿ ಶರತ್ ಬಚ್ಚೇಗೌಡ ಕರೆಸಿ ಹೇಳಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ. ಇವತ್ತು ಇವ್ರು ನನ್ನ ಪಕ್ಷಕ್ಕೆ ಬಂದಮೇಲೆ, ಇವತ್ತು ಈ ಸರ್ಕಾರ ಬಂದಿರೋದು ನಾವು ಬಂದಮೇಲೆ ತಾನೇ, ಇವತ್ತು ಬಿ ಜೆ ಪಿ ಸರ್ಕಾರ ರಚನೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ಇವತ್ತು ಇವರು ಈ ರೀತಿಯಾಗಿ ನನ್ನ ಸೇರ್ಪಡೆ ಆದಮೇಲೆ ಮತ್ತೆ ಇವರು ಇಂಥ ರಾಜಕೀಯ ದೊಂಬರಾಟಗಳು ಆಡ್ತಾರಲ್ಲ, ಇದು ಎಷ್ಟು ಮಾತ್ರ ಸರಿ ಅಂತ ಇವರು ಓಟರ್ಸಿ ತೀರ್ಮಾನ ಮಾಡಲಿ. ಮುಂದಿನ ದಿನ ಇದ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗಲ್ಲ. ಎಂ ಟಿ ಬಿ ನಾಗರಾಜ್ ಅವರು ಮತ್ತೆ ಅವ್ರ ಮಗ ಅವರಿವತ್ತು ಗೇಮ್ ಆಡ್ತಿದ್ದಾರೆ. ಅವರು ಎಂ ಟಿ ಬಿ ಅವರು ಬಿ ಜೆ ಪಿಯಲ್ಲಿ ಇವತ್ತು ಅನರ್ಹ ಶಾಸಕರು, ಬಿ ಜೆ ಪಿ ಅಭ್ಯರ್ಥಿ. ಅವ್ರ ಮಗ ಗರುಡಾಚಾರ್ ಪಡದಲ್ಲಿ ಕಾಂಗ್ರೆಸ್ ಅಲ್ಲಿ ಕಾರ್ಪೊರೇಟರ್. ಅವರಿವತ್ತು ತಾವೆಲ್ಲ ನೋಡಿದಂಗೆ ಮಾಧ್ಯಮಗಳಲ್ಲೇ ಕವರ್ ಮಾಡಿದ ಬಂದು ಬಹಿರಂಗವಾದ ರ್ಯಾಲಿಯಲ್ಲಿ ಬಿ ಜೆ ಪಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇದು ಯಾವ ನೈತಿಕತೆ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಅದೇ ಬಚ್ಚೇಗೌಡರು ಯಾವುದು ಬಂದು ನಮ್ಮನ್ನು ಸಪೋರ್ಟ್ ಮಾಡಿಲ್ಲ, ಎಲ್ಲೂ ನಮ್ಮ ಜೊತೆ ನಿಂತಿಲ್ಲ, ಯಾವ ಕಾರ್ಯಕ್ರಮದಲ್ಲೂ ಬಂದಿಲ್ಲ. ಅದರಿಂದ ಅವ್ರು ಆಡ್ತಿರೋದ್ರಿಂದ ನಾವು ಆ ಥರ ಆಟ ಆಡ್ತೀವಿ ಅಂತ ಅಂದ್ಕೊಂಡಿರ್ಬೋದು. ಬಟ್ ನಮ್ದು ಯಾವುದೇ ಒಂಥರದ ಆಟ ಇಲ್ಲ, ನಾವು ನಮ್ಮ ಮತದಾರರ ಜೊತೆ ಕಾರ್ಯಕರ್ತರ ಜೊತೆ ಇರೋಂಥದ್ದು. ಇವಾಗ ಅವರ ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಅವ್ರ ಶೆಡ್ಯೂಲ್ ಬಗ್ಗೆ ನನಗೆ ಮಾಹಿತಿ ಇಲ್ಲ.